ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರುದ್ರಣ ಗುಳಗುಳಿ ಈ ಹಿಂದೆ ಇದ್ದಂತಹ ಸರ್ಕಾರಗಳು ನಮ್ಮ ಪ್ರತಿಭಟನೆಗೆ ಮಣಿದು ಸರ್ಕಾರ ಹಾಗೂ ಸಚಿವರು ನಮಗೆ ನೀಡಿದ ಸ್ಪಂದನೆಗೆ ನಮಗೆ ಸಂತೋಷ ಇದೆ ಆದರೆ ಈಗ ಬೇಡಿಕೆ ಕೇಂದ್ರ ಸರ್ಕಾರದ ಮುಂದಿರೋದ್ರಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದೇವೆ ಅದರೊಂದಿಗೆ ಒತ್ತಾಯವನ್ನ ಕೂಡ ಮಾಡುತ್ತಿದ್ದೇವೆ ಕುರುಬ ಸಮಾಜವನ್ನ ಎಸ್ಟಿ ಕ್ಯಾಟಗರಿಗೆ ಸೇರಿಸಲು ಒತ್ತಾಯವನ್ನ ಮಾಡುತ್ತಿದ್ದೇವೆ ಅಂತ ಪತ್ರಿಕಾ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕ್ಯಾಮೆರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಎನ್‌ಕೆಎಸ್ ಟಿವಿ 4 ಗದಗ ಈ ಪತ್ರಿಕಾ ಗೋಷ್ಠಿಯನ್ನ ನಡೆಸತಕ್ಕಂತ ಮುಖ್ಯ ಉದ್ದೇಶ ಸುಮಾರು ಸುದೀರ್ಘವಾಗಿರತಕ್ಕಂತ ಈ ಸಮುದಾಯದ ಹೋರಾಟದ ಒಂದು ಮೊದಲನೆಯ ಹೆಜ್ಜೆ ಎಸ್ಎಸ್ ಅನ್ನು ನಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳಬೇಕು ಅನ್ನುವಂತ ನಿಟ್ಟಿನೊಳಗೆ ಕುರುಬ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸತಕ್ಕಂತ ನಿಟ್ಟಿನೊಳಗೆ ನೆನ್ನೆ ದಿನ ಆದಂತ ನಿರ್ಣಯದ ಅಭಿನಂದನಾರ್ಹವಾಗಿ ಈ ಗೋಷ್ಠಿಯನ್ನು ಕರೆಯಲಾಗಿದೆ ಈ ಪತ್ರಿಕಾ ಗೋಷ್ಠಿಯಲ್ಲಿ ನನ್ನ ಜೊತೆಗೆ ನಾಗರಾಜ್ ಮೆಣಸಗಿ ಗದಗ ಜಿಲ್ಲಾ ಅಲ್ಲೂ ಈ ಹಿಂದಿನಿಂದಲೂ ನಮ್ಮ ಭಾರತದ ಇತಿಹಾಸವನ್ನು ನೋಡಿದಾಗ ಈ ಇತಿಹಾಸದ ಎಲ್ಲ ಪುಟಗಳಲ್ಲಿ ಕುರುಬ ಸಮುದಾಯ ಈ ಭಾರತದ ಮೂಲ ಪುರುಷರು ಅನ್ನುವಂತದ್ದನ್ನ ಪ್ರತಿಯೊಂದು ಇತಿಹಾಸದಲ್ಲಿ ನಾವು ಕಾಣಲಿಕ್ಕೆ ಸಿಗುತ್ತದೆ ಈ ಇತಿಹಾಸದ ಮೂಲ ಪುರುಷರನ್ನ ಕಳೆದ ಬ್ರಿಟಿಷರ ಕಾಲದಿಂದಲೂ ಕೂಡ ಪರಿಶಿಷ್ಟ ಪಂಗಡದಲ್ಲಿ ಇರುವಂತದ್ದನ್ನ ನಮ್ಮ ಅನೇಕ ದಾಖಲೆಗಳು ರಾಜ್ಯ ಪತ್ರಗಳಲ್ಲಿ ನಾವು ನೋಡತಕ್ಕಂತದ್ದು 1836 ರಿಂದ ಹಿಡಿದು 1950 ರವರೆಗೆ ನಡೆದಂತ ಎಲ್ಲ ಗೆಜೆಟಿಯರ್ಗಳನ್ನು ನಾವು ನೋಡಿದಾಗ ಕುರುಬ ಸಮುದಾಯ ಜೇನು ಕುರುಬ ಕಾಡು ಕುರುಬ ಇವು ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಇರತಕ್ಕಂತದ್ದನ್ನ ದಾಖಲೆಗಳು ಹೇಳುತ್ತವೆ ತದನಂತರದಲ್ಲಿ ಇಲ್ಲಿ ನಮ್ಮ ಸಮುದಾಯದ ಮುಖಂಡರುಗಳ ಇಚ್ಛಾಶಕ್ತಿ ಕೊರತೆಯಿಂದಾಗಿ 1950 ನಂತರ ಈ ಪರಿಶಿಷ್ಟ ಪಂಗಡದ ಪಟ್ಟಿಯಿಂದ ಈ ಸಮುದಾಯವನ್ನು ಕೈಬಿಡಲಾಗಿತ್ತು ಆನಂತರ 1976 ರಲ್ಲಿ ಕುರುಬ ಸಮುದಾಯ ಕೇವಲ ಕೊಡಗಿಗೆ ಸೀಮಿತವಾಗಿ ಕರ್ನಾಟಕಕ್ಕೆ ಹೇಳೋದಾದರೆ ಪಟ್ಟಿ ನಂಬರ್ 28 ರೊಳಗೆ ಕುರುಬ ಅನ್ನುವಂತದ್ದನ್ನ ಕೇವಲ ಕೊಡಗಿಗೆ ಮಾತ್ರ ಸೀಮಿತವಾಗಿ ನಾವು ಪರಿಶಿಷ್ಟ ಪಂಗಡದಲ್ಲಿ ಇರೋದನ್ನ ನಾವು ನೋಡ್ತೀವಿ ಅದಾದ ನಂತರ 86 ರಲ್ಲಿ ಸನ್ಮಾನ್ಯ ಹೆಗಡೆಯವರ ರಾಮಕೃಷ್ಣ ಹೆಗಡೆಯವರ ಸರ್ಕಾರ ಈ ಒಂದು ವಿದ್ಯಾರ್ಜನೆಗಾಗಿ ಮತ್ತೆ ಪರಿಶಿಷ್ಟ ಪಂಗಡಕ್ಕೆ ಕುರುಬರನ್ನ ತೆಗೆದುಕೊಂಡು ಬರ್ತದೆ ಅದು ಕೇವಲ ಆರ್ಥಿಕ ಮಾತ್ರ ಅಸ್ತಿತ್ವದಲ್ಲಿ ಇದ್ದು ಕೊನೆಗೆ ಮತ್ತೆ ಕೈ ಬಿಟ್ಟಾಗ ಅಂತ ಭರವಸೆಯನ್ನು ಕೊಟ್ಟಿರ್ತಾರೆ ಆನಂತರದಲ್ಲಿ ಆ ಸರ್ಕಾರ ಹೊರಟು ಹೋಗುತ್ತೆ ಆಗ ನಮಗೆ ಯಾವುದೇ ಬೇಡಿಕೆಗಳು ಈಡೇರೋದಿಲ್ಲ ತದನಂತರದಲ್ಲಿ ಬಂದಿರತಕ್ಕಂತ ಸಮ್ಮಿಶ್ರ ಸರ್ಕಾರ ಆಗಿನ ಒಂದು ಸರ್ಕಾರದಲ್ಲಿ ಸನ್ಮಾನ್ಯ ಕುಮಾರ್ ಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ನಮ್ಮ ಬಂಡೆಪೋರಲ್ಲ ಇದು ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರು ಇರ್ತಾರೆ ಪ್ರಿಯಾಂಕಾ ಖರ್ಗೆ ಅವರ ಒಂದು ನೇತೃತ್ವದೊಳಗೆ ಸನ್ಮಾನ್ಯ ಬಂಡೆಪ್ಪ ಕಾಶಂಪೂರ್ ಅವರು ಸಹಕಾರ ಸಚಿವರು ಇದ್ದಾಗ ಕುಮಾರಸ್ವಾಮಿ ಅವರನ್ನ ಮನವೊಲಿಸಿ ಕುಲಶಾಸ್ತ್ರ ಅಧ್ಯಯನವನ್ನ ಮಾಡುವಂತ ಒಂದು ಆದೇಶವನ್ನ ಸಮ್ಮಿಶ್ರ ಸರ್ಕಾರದ ಅವಧಿಯೊಳಗೆ ಅಲ್ಲಿ ಬಂಡೆಪ್ಪ ಕಾಶಂಪೂರ್ ಅವರು ಬಹಳಷ್ಟು ಮುತುವರ್ಜಿ ವಹಿಸಿ ಅದನ್ನ ಆದೇಶವನ್ನ ಹೊರತರತಕ್ಕಂತ ನಿಟ್ಟಿನೊಳಗೆ ನಮಗೆ ಸಹಕಾರ ನೀಡ್ತಾರೆ ಮತ್ತು ಅದಕ್ಕೆ ಬೇಕಾಗತಕ್ಕಂತ ಸುಮಾರು 43 ಲಕ್ಷ ರೂಪಾಯಿಗಳನ್ನು ಆ ಒಂದು ಬುಡಕಟ್ಟು ಸಂಶೋಧನೆ ಇಲಾಖೆಗೆ ಈ ಅಧ್ಯಯನ ಕೈಗೊಳ್ಳೋದಕ್ಕೆ ಹಣಕಾಸವನ್ನು ಕೂಡ ಬಿಡುಗಡೆ ಮಾಡುವ ಒಳಗೆ ನಮಗೆ ಈ ಸರ್ಕಾರದ ಪಾತ್ರ ಇದೆ